ಅಭಿಮಾನಿಗಳಿಗೆ ಕಳಂಕ ತರೋ ಕೆಲಸ ನಾನು ಯಾವತ್ತೂ ಕೂಡ ಮಾಡಿಲ್ಲ, ಮಾಡುವುದು ಇಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿಕೆನ ಕೊಟ್ಟಿದ್ದಾರೆ. ಕೇವಲ ಸಿನಿಮಾದಿಂದ ಹೀರೋ ಆಗೋದಕ್ಕೆ ಆಗುವುದಿಲ್ಲ, ಆದರೆ ಅಭಿಮಾನಿಗಳಿಗೆ ಕಳಂಕ ತರುವಂತಹ ಕೆಲಸ ನಾನು ಇವತ್ತಲ್ಲ ಯಾವತ್ತೂ ಕೂಡ ಮಾಡುವುದಿಲ್ಲ ಅಂತ ಅಭಿಮಾನಿಗಳ ಮುಂದೇನೆ ಕೇಕನ್ನು ಕಟ್ ಮಾಡಿದ್ದಾರೆ ನಟ ಕಿಚ್ಚ ಸುದೀಪ್. ಇದರ ಮುಖಾಂತರ ನಟ ದರ್ಶನ್ ಅವ್ರಿಗೆ ಕೌಂಟರ್ ಕೊಟ್ಟರು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಅಭಿಮಾನಿಗಳಿಗೆ ಯಾವತ್ತೂ ಕೂಡ ನಾನು ನೋವಾಗೋ ರೀತಿಯಲ್ಲಿ ವರ್ತನೆ ಮಾಡಿಲ್ಲ, ವರ್ತನೆ ಮಾಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಹೀರೋ ಹಿಂಗ ಅಂತ ಬೇರೊಬ್ರು ಪ್ರಶ್ನೆ ಮಾಡೋ ರೀತಿಯಲ್ಲಿ ನಾನು ಯಾವತ್ತೂ ಕೂಡ ಬೆಳೆದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಇತ್ತ ನಟ ಕಿಚ್ಚ ಸುದೀಪ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ದರ್ಶನ್ ಅಭಿಮಾನಿಗಳಲ್ಲಿ ಒಂದು ರೀತಿಯಂಥ ಕಿಚ್ಚು ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು. ಕೇವಲ ಸಿನಿಮಾದಿಂದ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅಭಿಮಾನಿಗಳಿಗೆ ನಾನು ನಿಜ ಜೀವನದಲ್ಲೂ ಕೂಡ ಹೀರೋ ಆಗಿದ್ದೀನಿ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಭಿನಯ ಚಕ್ರವರ್ತಿಯಾಗಿ ಮೆರಿತೀನಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಅಂದರೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಜಟಾಪಟಿ ಇತ್ತು ಇಲ್ಲ ಅಂತಲ್ಲ, ಒಂದು ಕಡೆ ಸುದೀಪ್ ಮತ್ತೊಂದು ಕಡೆ ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿಯನ್ನು ಆಳ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದಾದ ನಂತರ ಅವರಿಬ್ಬರ ನಡುವೆ ಯಾವಾಗ ಬಿರುಕು ಉಂಟಾಯಿತೋ, ಒಂದು ಕಡೆ ದರ್ಶನ್ ಅಭಿಮಾನಿಗಳು ಸ್ಪ್ಲಿಟ್ ಆದರೆ ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅಭಿಮಾನಿಗಳು ಸ್ಪ್ಲಿಟ್ ಆದರು, ಅಭಿಮಾನಿಗಳು ಅವರವರ ನಡುವೆನೆ ಕಿತ್ತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇತ್ತ ಹೀರೋಯಿಸಂ ಜಾಸ್ತಿ ಆಯಿತು. ಅದಾದ ನಂತರ ಹೀರೋಗಳ ವಾರ್ ಕೂಡ ಜೋರಾಯಿತು. ಅದರ ನಡು ನಡುವೆ ಈಗ ಕಿಚ್ಚ ಸುದೀಪ್ ಈ ಹೇಳಿಕೆಯನ್ನ ಕೊಟ್ಟಿರೋದು ಬಹಳ ಒಂದು ಕಡೆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ. ಅತ್ತ ನಟ ದರ್ಶನ್ ಜೈಲಲ್ಲಿ ಇತ್ತ ಕಿಚ್ಚ ಸುದೀಪ್ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿಕೊಳ್ತಿದ್ದಾರೆ. 51ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಕಿಚ್ಚ ಸುದೀಪ್ ಈಗ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಮಾನಿಗಳಿಗೆ ಕಳಂಕ ತರುವಂತಹ ಕೆಲಸವನ್ನ ನಾನು ಯಾವತ್ತೂ ಮಾಡೋದಿಲ್ಲ, ನಾನು ಯಾವಾಗ್ಲೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ಇರ್ತೀನಿ. ಇದು ಅಭಿಮಾನಿಗಳ ಮುಂದೆನೆ ಕೇಕ್ ಕಟ್ ಮಾಡಿಕೊಂಡು ಹೇಳಿರುವಂತಹ ಮಾತು. ಅಂದ್ರೆ ಒಂದ್ ಅರ್ಥ ಏನು ಅಂತಂದ್ರೆ, ಇತ್ತ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ, ಅಭಿಮಾನಿಗಳಿಗೆ ಅವರು ನೋವನ್ನ ಹಾಗೆ ಅವಮಾನವನ್ನ ತಂದೊಡ್ಡಿದ್ದಾರೆ ಅಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಕ್ಕೆ ಆಗೋಲ್ಲ, ಆ ಕೆಲಸಗಳನ್ನ ನಾನು ಮಾಡೋದೇ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಂದು ಕಡೆ ಇದು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಖುಷಿಯನ್ನ ತಂದುಕೊಟ್ರೆ, ದಚ್ಚು ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡಿದೆ. ಸೊ ಒಂದು ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ನಟ ಕಿಚ್ಚ ಸುದೀಪ್ ಅವರು. ಅಪಾರ ಪ್ರಮಾಣದ ಅಭಿಮಾನಿಗಳಿದ್ದಾರೆ. ಓಕೆ, ಫಸ್ಟ್ ಲಿಸ್ಟಲ್ಲಿ ದರ್ಶನ್ ಇರ್ಬೋದು ಇಲ್ಲ ಅಂತಲ್ಲ, ಒಂದು ಕಡೆ ಆ್ಯಟಿಟ್ಯೂಡ್ಗೇನೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಅವರು ಕೊಡ್ತಾ ಇರುವಂತಹ ಚಿತ್ರಗಳು, ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ದರ್ಶನ್ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ನಾನು ಯಾವತ್ತೂ ಕೂಡ ಕಳಂಕ ತರುವಂತಹ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಅಭಿಮಾನಿಗಳ ಮುಂದೇನೆ ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಈಗ ಕಿಚ್ಚು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಅಭಿಮಾನಿಗಳು ಆಬ್ವಿಯಸ್ಲಿ ಒಬ್ಬ ನಟ ಅಂದಮೇಲೆ ಮತ್ತೊಬ್ಬ ನಟನನ್ನ ದ್ವೇಷಿಸೋದು ಇಲ್ಲಿ ಕಾಮನ್ ಆಗ್ಬೋದು. ಬಟ್ ಕಿಚ್ಚ ಸುದೀಪ್ ಅವರು ಯಾವತ್ತೂ ಕೂಡ ಒಂದು ಕಡೆ ದರ್ಶನ್ ಅವರನ್ನ ತುಚ್ಛವಾಗಿ ನೋಡೋದಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳನ್ನ ಹೀಯಾಳಿಸೋದಾಗಿರ್ಬೋದು ಮಾಡಿರಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿರೋದು ಒಂದು ಕಡೆ
ಎಲ್ಲರ ಹುಬ್ಬಿ ಇರುವಂತೆ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದು ಕ್ಷಮಿಸ್ಬಿಡಿ, ಎಲ್ಲರೂ ಮನೆ ಹತ್ರ ಭೇಟಿ ಮಾಡಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ. ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ 85 75, ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರನ್ನು ತಲೆ ಹಿಡ್ಕೊಂಡಾಗ ಅಲ್ಲಿ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರೂ ಕೂಡ ನಮ್ಮಿಂದ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ